नमस्कार फ्रेंड्स, नानो प्रतियो वीडियोग्न नहीं नोड़ू सब्सक्राइब बटन क्ली पकदल बेल क्ली आल सेलेक्टी हाय फ्रेंड्स, वेलकम टू विबी ग्रूप कन्नड यूट्यूब चैनल। इवत्तिन वीडियोदल्लि साकष्टु औषधीय गुणगळन्नु होंदिरुव मत्तु तुंबा कडिमे बंडवाळदल्लि प्रारंभिसबहुदाद ओंदु प्रोडक्ट बग्गे तिळिस्ता इदीनि। ई बिजनेस प्रोडक्ट तुंबा जनरिगे आवश्यकवादंत ओंदु हर्बल प्रोडक्ट आगिदे। ई बिजनेस माडोदक्के यावुदे मशीन बेकागिल्ल, मनेयल्लिये प्रोडक्ट अन्नु तयारिसि मार्केटिंग माडबहुदु। आ बिजनेस यावुदु अंद्रे टमरैंड पौडर बिजनेस। ಈ ಟಮರೈಂಡ್ ಪೌಡರ್ ನ ಹೇಗೆ ತಯಾರಿಸುವುದು, ಎಲ್ಲಿ ಮಾರ್ಕೆಟಿಂಗ್ ಮಾಡುವುದು, ಇದರ ಉಪಯೋಗ, ಪ್ರಾಫಿಟ್ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿ ಕೊಡುತ್ತೇನೆ। ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಕೊಡಿ। ಮೊದಲು ಟಮರೈಂಡ್ ಪೌಡರ್ ನ ಉಪಯೋಗಗಳನ್ನು ನೋಡೋಣ। ಟಮರೈಂಡ್ ಪೌಡರ್ ನ ಉಪಯೋಗಿಸೋದ್ರಿಂದ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ। ಸಾಕಷ್ಟು ಜನರಲ್ಲಿ ಈಗ ನಾವು ತೂಕ ಹೆಚ್ಚುತ್ತಿರುವ ಸಮಸ್ಯೆಯನ್ನು ಕಾಣ್ತೀವಿ। ಅಂತವರು ಈ ಟಮರೈನ್ ಪೌಡರ್ ಅನ್ನು ಉಪಯೋಗಿಸೋದ್ರಿಂದ ತೂಕವನ್ನು ಕಡಿಮೆ ಮಾಡಬಹುದು। ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೂಡ ಹೋಗಲಾಡಿಸುತ್ತೆ, ಮಧುಮೇಹವನ್ನು ನಿಯಂತ್ರಿಸುತ್ತೆ, ಇಮ್ಯುನಿಟಿ ಪವರ್ ಅನ್ನು ಹೆಚ್ಚಿಸುತ್ತೆ, ಲಿವರ್ ಅನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಕೂದಲು ಉದುರುವಂತ ಸಮಸ್ಯೆಯನ್ನು ಕೂಡ ಹೋಗಲಾಡಿಸುತ್ತೆ। ಟಮರೈನ್ ಪೌಡರ್ ಇದು ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಗಿದ್ದು ಸಾಕಷ್ಟು ಉಪಯೋಗಗಳನ್ನು ಹೊಂದಿದೆ। ಹಾಗಾಗಿ ಈ ಪ್ರಾಡಕ್ಟ್ ಬಿಸಿನೆಸ್ ಅನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಇದರಲ್ಲಿ ಉತ್ತಮವಾದ ಆದಾಯವನ್ನು ಕಾಣಬಹುದು। ಈ ಬಿಸಿನೆಸ್ ಮಾಡುವುದಕ್ಕೆ ಬೇಕಾಗುವಂತ ರಾ ಮಟೀರಿಯಲ್ ಟಮರೈನ್ ಸೀಡ್ಸ್, ಇವು ನಿಮಗೆ ಕೆಜಿಗೆ 10 ರೂಪಾಯಿ ತರ ಸಿಗುತ್ತೆ। ಇನ್ನು ಸೀಲಿ ಮಷಿನ್ ಮತ್ತೆ ವೇಯಿ ಮಷಿನ್, ಇನ್ನು ಪ್ಯಾಕ್ ಮಾಡೋದಕ್ಕೆ ನೀವು ಇಲ್ಲಿ ಪಿಪಿ ಕವರ್ ಗಳನ್ನು ಬಳಸಬಹುದು। ಇವು ನಿಮಗೆ ಕೆಜಿಗೆ 170 ರೂಪಾಯಿ ತರ ಸಿಗುತ್ತೆ ಅಥವಾ ಪ್ಯಾಕಿಂಗ್ ಬಾಕ್ಸ್ ಗಳು ಕೂಡ ಸಿಗುತ್ತೆ, ಅವುಗಳನ್ನ ಕೂಡ ನೀವು ಬಳಸಿಕೊಳ್ಳಬಹುದು। ಇವು ನಿಮಗೆ 4 ರಿಂದ 5 ರೂಪಾಯಿಗೆ ಒಂದರಂತೆ ಸಿಗುತ್ತೆ। ಇನ್ನು ಟಮರೈನ್ ಪೌಡರ್ ನ ಮಾಡುವ ವಿಧಾನ, ಮೊದಲು ನೀವು ಟಮರೈನ್ ಸೀಡ್ಸ್ ಗಳನ್ನು ಖರೀದಿಸಿಕೊಳ್ಳಬೇಕು, ನಂತರ ಅವುಗಳನ್ನ ರೋಸ್ಟ್ ಮಾಡಬೇಕು, ನಂತರ ಸಿಪ್ಪೆಯನ್ನ ರಿಮೂವ್ ಮಾಡಿ ಅವುಗಳನ್ನ ನೀರಿನಲ್ಲಿ ನೆನೆ ಹಾಕಬೇಕು, ನೆನೆದ ನಂತರ ಅವುಗಳನ್ನ ಚಿಕ್ಕ ಚಿಕ್ಕ ಪೀಸುಗಳಾಗಿ ಮಾಡಿ ಒಣಗಿಸಲು ಹಾಕಬೇಕು। ಪೂರ್ತಿಯಾಗಿ ಒಣಗಿದ ನಂತರ ನೀವು ಅವುಗಳನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಬೇಕು, ಆಗ ನಿಮಗೆ ಟಮರೈನ್ ಪೌಡರ್ ರೆಡಿ ಆಗುತ್ತೆ। ಇದನ್ನ ನೀವು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಲ್ಲಿ ಪ್ಯಾಕ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ। ಇನ್ನು ಈ ಬಿಸಿನೆಸ್ ನ ಪ್ರಾಫಿಟ್, 1 ಕೆಜಿ ಟಮರೈನ್ ಪೌಡರ್ ರೆಡಿ ಆಗಲು 20 ರೂಪಾಯಿ ಖರ್ಚಾಗುತ್ತೆ। ಇದನ್ನ ನೀವು ಕೆಜಿಗೆ 300 ರೂಪಾಯಿ ವರೆಗೂ ಸೇಲ್ ಮಾಡಬಹುದು। ಡೈಲಿ ಒಂದು 5 ಕೆಜಿ ಸೇಲ್ ಮಾಡಿದ್ರೆ ನಿಮಗೆ 1500 ರೂಪಾಯಿ ಪ್ರಾಫಿಟ್ ಆಗುತ್ತೆ। ತಿಂಗಳಿಗೆ 40 ರಿಂದ 45000 ವರೆಗೂ ಪ್ರಾಫಿಟ್ ಅನ್ನು ನೀವು ಕಾಣಬಹುದು। ಇದು ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಮಾಡಿರುವಂತ ಬಿಸಿನೆಸ್ ಆಗಿದೆ। ಇನ್ನು ಮಾರ್ಕೆಟಿಂಗ್, ಆಯುರ್ವೇದಿಕ್ ಶಾಪ್, ಮೆಡಿಕಲ್ ಸ್ಟೋರ್, ಸೂಪರ್ ಮಾರ್ಕೆಟ್ ಮತ್ತು ಆನ್ಲೈನ್ ನಲ್ಲೂ ಕೂಡ ನೀವು ಈ ಪ್ರಾಡಕ್ಟ್ ಅನ್ನು ಸೇಲ್ ಮಾಡಬಹುದು। ಇನ್ನು ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ ಮತ್ತು FSSI ನ ರಿಜಿಸ್ಟ್ರೇಷನ್ ಕೂಡ ಮಾಡಿಸಬೇಕಾಗುತ್ತೆ। ನೋಡಿದ್ರಲ್ಲ ಫ್ರೆಂಡ್ಸ್, ಈ ಟಮರೈನ್ ಪೌಡರ್ ನ ಹೇಗೆ ತಯಾರಿಸುವುದು ಮತ್ತು ಈ ಬಿಸಿನೆಸ್ ನ ಹೇಗೆ ಮಾಡುವುದು ಅಂತ। ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ। ಇದೇ ರೀತಿ ಬಿಸಿನೆಸ್ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ। ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ, ಅಲ್ಲಿಯವರೆಗೂ ನಮಸ್ಕಾರ।